ಬೆಂಗಳೂರಿನ ಜೀವನಾಡಿ ಅಂದರೆ ಅದು BMTC. ಈಗ BMTCಗೆ ಎಲೆಕ್ಟ್ರಿಕ್ ಬಸ್ಗಳು ಈಗ ಲಾಭ ತರ್ತಾ ಇದೆ. ಬೆಂಗಳೂರಿನ ಜೀವನಾಡಿ BMTCಗೆ ಈಗ ಎಲೆಕ್ಟ್ರಿಕ್ ಬಸ್ಗಳು ಲಾಭ ತರ್ತಾ ಇದೆ. ಕೃಷಿ ವಿಚಾರ ಇದು. BMTC ಬಸ್ಗಳಿಗೆ ಎಲೆಕ್ಟ್ರಿಕ್ ಬಸ್ಗಳಿಂದ ಸಾಕಷ್ಟು ಲಾಭ ಆಗ್ತಾ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಈ ಬ್ಯಾಚ್ ವೈಸ್ ಬಸ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ BMTC ಸಂಸ್ಥೆಯವರು. ಮೂರನೇ ಬ್ಯಾಚ್ನಲ್ಲೂ ಕೂಡ 921 ಬಸ್ಗಳ ಖರೀದಿಗೆ ಈಗ ಸಾರಿಗೆ ಇಲಾಖೆ ಮುಂದಾಗಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. 2030 ಒಳಗೆ BMTC ಕಂಪ್ಲೀಟ್ ಎಲೆಕ್ಟ್ರಿಮಯ ಆಗುತ್ತಾ, ಹಾಗಾದರೆ ಈಗ 2024 ಇನ್ನೊಂದು 5-6 ವರ್ಷದ ಒಳಗಡೆ ಬೆಂಗಳೂರಿನ ಜೀವನಾಡಿ BMTC ಮೆಜೆಸ್ಟಿಕ್ಕಲ್ಲಿ ಇವತ್ತು ಪ್ರತಿಯೊಬ್ಬರು ಇಳಿದ್ರೆ ಮೊದಲು ನೆನಪಾಗದೆ BMTC ಕಡೆ ಮುಖ ಮಾಡ್ತಾರೆ. ಇಡೀ ಬೆಂಗಳೂರಿನಾದ್ಯಂತ ಸಂಚಾರ ಮಾಡುವಂತಹ BMTC ಬಸ್ಸನ್ನೇ ಸಾಕಷ್ಟು ಜನ ಪ್ರಯಾಣಿಕರು ನಂಬಿಕೊಂಡಿರ್ತಾರೆ. 2030 ಒಳಗೆ BMTC ಕಂಪ್ಲೀಟ್ ಎಲೆಕ್ಟ್ರಿಕ್ ಮಯ ಆಗುತ್ತಾ, ಹಾಗಾದರೆ ಅಂದರೆ ಇನ್ನೊಂದು 5-6 ವರ್ಷದಲ್ಲಿ ಡೀಸೆಲ್ ಗಾಡಿ ಪೆಟ್ರೋಲ್ ಗಾಡಿಗಳು ಕಂಪ್ಲೀಟ್ ನಿಂತು ಹೋಗುತ್ತಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಇಲಾಖೆ ಒಳಗಡೆ. ಇನ್ನು ಡೀಸೆಲ್ ಬಸ್ಗಿಂತ ಎಲೆಕ್ಟ್ರಿಕ್ ಬಸ್ಗಳು ಅಗ್ಗ. ಯಾಕಂದರೆ BMTC ಪದೇ ಪದೇ ಸಾರಿಗೆ ಇಲಾಖೆಯವರು ಹೇಳ್ತಾ ಇರ್ತಾರೆ BMTC ಲಾಸಲ್ಲಿದೆ, KSRTC ಲಾಸಲ್ಲಿದೆ ಅಂತ. ಅದರಲ್ಲೂ ಕೂಡ ಈಗ ಫ್ರೀ ಬಸ್ ಬೇರೆ ಕೊಟ್ಟಿದ್ದಾರಲ್ಲ, ಈಗಂತೂ ಸರ್ಕಾರಕ್ಕೆ ಸಾಕಷ್ಟು ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಮೇಲೆ ಲಾಸ್ ಆಗ್ತಾ ಇದೆ. ಹಾಗಾಗಿ ಡೀಸೆಲ್ ಬಸ್ಗೆ ಪ್ರತಿ ಕಿಲೋಮೀಟ್ರಿಗೆ ಖರ್ಚಾಗ್ತಾ ಇರೋದು 65 ರೂಪಾಯಿ. ಯೋಚನೆ ಮಾಡಿ, 1 ಕಿಲೋಮೀಟ್ರಿಗೆ 65 ರೂಪಾಯಿ ಖರ್ಚಾಗ್ತಾ ಇದೆ. ಇನ್ ಕೇಸ್ ಎಲೆಕ್ಟ್ರಿಕ್ ಬಸ್ ಓಡಿಸಿದ್ರೆ ಎಷ್ಟು ಖರ್ಚಾಗುತ್ತೆ ಅಂದರೆ ಕೇವಲ 41 ರೂಪಾಯಿ. 65 ರೂಪಾಯಿಯಲ್ಲಿ 41 ರೂಪಾಯಿಯಲ್ಲಿ ಅಂದರೆ ಸುಮಾರು 20 ರೂಪಾಯಿ ಉಳಿಸ್ಬೋದು. ಇದು BMTC ಬೊಕ್ಕಸಕ್ಕೆ ಜೊತೆಗೆ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಲಾಭದಾಯಕ ಆಗಿದೆ. ಹಾಗಾಗಿ ಎಲೆಕ್ಟ್ರಿಕ್ ಬಸ್ ಕಡೆ ಈಗ ಮುಖ ಮಾಡ್ತಾ ಇದೆ BMTC ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ BMTC ಬಸ್ಗಳ ಹೊರೆಯನ್ನು ಕಡಿಮೆಯನ್ನು ಮಾಡಲಿಕ್ಕೆ ಎಲೆಕ್ಟ್ರಿಕ್ ಬಸ್ ಕಡೆ ಮುಖ ಮಾಡ್ತಾ ಇದೆ ಸಾರಿಗೆ ಇಲಾಖೆ BMTC. ಇನ್ನು ನಷ್ಟದಿಂದ ಪಾರಾಗಲಿಕ್ಕೂ ಕೂಡ ನಿಗಮಕ್ಕೆ ಬೂಸ್ಟರ್ ಡೋಸನ್ನು ಈಗ ಎಲೆಕ್ಟ್ರಿಕ್ ಬಸ್ಗಳು ಕೊಟ್ಟಿದ್ದಾವೆ. ಡೀಸೆಲ್ ಬಸ್ನ ನಷ್ಟವನ್ನು ತಪ್ಪಿಸುವ ಉದ್ದೇಶದಿಂದ ಎಲೆಕ್ಟ್ರಿಕ್ ಬಸ್ ಖರೀದಿಗೆ ಈಗ BMTC ಇಲಾಖೆ ಮುಂದಾಗ್ತಾ ಇದೆ. 2030 ವೇಳೆಗೆ ಬೆಂಗಳೂರು ಎಲೆಕ್ಟ್ರಿಕ್ ಮಯವಾಗಿ ರೂಪುಗೊಳ್ಳುತ್ತಾ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಮತ್ತು ಬಸ್ಗಳಿಗೂ ಕೂಡ ಕಾಸ್ಟ್ಲಿ ಇರುತ್ತೆ. ಆದರೂ ಕೂಡ BMTC ಸಂಸ್ಥೆ ನಷ್ಟದಿಂದ ಪಾರಾಗಲಿಕ್ಕೆ ಸಾರಿಗೆ ಇಲಾಖೆ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿದೆ. ಮತ್ತೊಂದು ಕಡೆ ಪರಿಸರ ಮಾಲಿನ್ಯವೂ ಕೂಡ ತಡೆಗಟ್ಟಬಹುದು. ಯಾಕಂದರೆ ಡೀಸೆಲ್ ಪೆಟ್ರೋಲ್ಗಳಿಂದ ಸಾಕಷ್ಟು ಪರಿಸರ ಹಾನಿಯಾಗ್ತಾ ಇದೆ. ಎಲೆಕ್ಟ್ರಿಕ್ ಮಯ ಆದರೆ ಎಲೆಕ್ಟ್ರಿಕ್ ಗಾಡಿಗಳನ್ನ ಓಡಿಸಿದರೆ ಸ್ವಲ್ಪ ಪರಿಸರವೂ ರಕ್ಷಣೆ ಆಗುತ್ತೆ, ಜೊತೆಗೆ BMTC ಬೊಕ್ಕಸಕ್ಕೂ ಕೂಡ ಲಾಭದಾಯಕ ಆಗುತ್ತೆ ಅನ್ನುವಂತಹ ಉದ್ದೇಶದಿಂದ ಈಗ ಸಾರಿಗೆ ಇಲಾಖೆಯಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಸಾಕಷ್ಟು ಬಸ್ಗಳು ಈಗ ಬಂದಿದ್ದಾವೆ BMTCಗೆ. ಈಗ 3ನೇ ಬ್ಯಾಚಲ್ಲಿ 921 ಬಸ್ ತರಿಸ್ಬೇಕು ಅಂತ ಈಗ ಸಾರಿಗೆ ಇಲಾಖೆ ಪ್ಲ್ಯಾನ್ ಮಾಡ್ತಾ ಇದೆ.